ವೇಟ್ 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 ಓಡ್ ಹೋದ್ರ ಆಲ್ರೆಡಿ ಅರ್ಧ ಜನ ಪ್ರಿಸೆಟ್ ತೊಗೊಂಡು ಓಡ್ ಹೋಗಿರ್ಬೋದು. ಆದರೆ ಯಾರಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ರಿಸೆಟ್ ತೊಗೊಂಡು ಓಡ್ ಹೋಗ್ಕೋಬೇಡಿ. ಯಾಕಂದರೆ ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ನಿಮ್ಗೆ ಪ್ರಿವ್ಯೂ ನೋಡಿದ ಮೇಲೆ ಒಂಥರ ಅನಿಸ್ತಿರ್ಬೋದು, ಆದರೆ ನಿಮಗೆ ಮುಂದೆ ವೀಡಿಯೋನ ಎಡಿಟ್ ಮಾಡ್ತಾ ಹೋದಾಗೆ ಅರ್ಥ ಆಗುತ್ತೆ ಯಾವ ರೀತಿ ನಾನು ಎಡಿಟ್ ಮಾಡಿದ್ದೀನಿ ಅಂತ. ಹಾಗಾಗಿ ಪ್ರಿಸೆಟ್ ತೊಗೊಂಡು ನೀವು ಅವ್ರ ಥರ ಓಡ್ ಹೋಗ್ಕೋಬೇಡಿ. ಹಾಗೆ ಇನ್ನೊಂದು ವಿಷಯ, ಯಾರಿನ್ನೂ ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡಲೇಬೇಕು, ಇಲ್ಲಾಂದರೆ ನಮಗೂ ಅರ್ಥ ಆಗಲ್ಲ ವೀಡಿಯೋ ಹೇಗಾಗಿದೆ ಅಂತ. ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಮೂರು ಅಪ್ಲಿಕೇಶನ್ ಅವಶ್ಯಕತೆ ಇರುತ್ತೆ. ಆಲ್ರೆಡಿ ಎರಡು ಅಪ್ಲಿಕೇಶನ್ ಎಲ್ಲರ ಹತ್ರ ಇದ್ದಿರ್ಬೋದು, ಆದರೆ ಇನ್ನೊಂದು ಅಪ್ಲಿಕೇಶನ್ ಹೆಸರು ಏನಂದರೆ ವಾಟ್ ಸ್ಮೋಕ್ ಅಂತ. ಓಕೆ, ಇವಾಗ ಸಿಂಪಲಾಗಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋ. ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ವಾಟ್ ಸ್ಮೋಕ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೀವು ನೋಡ್ತಿರ್ಬೋದು ಫಸ್ಟ್ಗೆ ಫೇಕ್ ಚಾಟ್ ಮೇಕರ್ ವಾಟ್ ಸ್ಮೋಕ್ ಅಂತ ಇದೆ. ನಾನು ಇವಾಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಯಾರು ಇನ್ಸ್ಟಾಲ್ ಮಾಡಿಲ್ಲ ಇನ್ಸ್ಟಾಲ್ ಮಾಡ್ಕೋದಿ. ಓಕೆ, ಇವಾಗ ನಾನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ಗೆ ಐ ಅಗ್ರಿ ಅಂದರೆ ನೀವು ಯಾವುದೇ ರೀತಿ ಕೆಟ್ಟ ಕೆಲಸಕ್ಕಾಗಿ ಇದನ್ನ ಉಪಯೋಗಿಸಿಲ್ಲ ಅಂತ ಅಗ್ರಿ ಮಾಡಬೇಕಾಗುತ್ತೆ. ಓಕೆ, ಐ ಅಗ್ರಿ ಅಂತ ಕೊಡಿ. ಎಲ್ಲಕ್ಕೂ ಐ ಅಗ್ರಿ ಕೊಟ್ಬಿಟ್ಟು ಇವಾಗ ಒಂದು ಸ್ವಲ್ಪ ವೇಟ್ ಮಾಡಿ. ಓಕೆ, ವೇಟ್ ಮಾಡಾದ್ಮೇಲೆ ಮತ್ತೆ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಅಲ್ಲಿ ಮೇಲೆ ವಾಟ್ ಸ್ಮೋಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೆ. ಅಲ್ಲಿ ನೀವು ಬೇರೆ ಏನಾದರೂ ಬರೀಬೋದು, ಹಾಗಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಇವಾಗ ವಾಟ್ ಸ್ಮೋಕ್ ಅಂತ ಇದೆ. ಇಲ್ಲಿ ನಾನು ಇವಾಗ ಇಲ್ಲಿ ವಾಟ್ಸಪ್ ಅಂತ ಟೈಪ್ ಮಾಡ್ತೀನಿ. ಓಕೆ, ವಾಟ್ಸಪ್ ಅಂತ ಟೈಪ್ ಮಾಡಿಬಿಟ್ಟು ಅಪ್ಡೇಟ್ ಮೇಲೆ ಕೊಡ್ತೀನಿ. ಇವಾಗ ನೀವು ನೋಡ್ಬೋದು ಮೇಲೆ ವಾಟ್ಸಪ್ ಅಂತ ಚೇಂಜ್ ಆಗಿದೆ. ಓಕೆ, ಅವಾಗ ನೀವು ಇಲ್ಲಿ ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಇಲ್ಲಿ ಚಾಟ್ ಆಪ್ಷನ್ ಇದೆ. ಚಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಫಸ್ಟ್ಗೆ ಒಂದು ಕ್ರಿಯೇಟ್, ಸೆಕೆಂಡ್ಗೆ ಕ್ರಿಯೇಟ್ ಕಾಂಟ್ಯಾಕ್ಟ್ ಅನ್ನೋ ಆಪ್ಷನ್ ಇದೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟಿಗೆ ಯೂಸರ್ ನೇಮ್ ಕೇಳ್ತಾ ಇದೆ. ನೀವು ಯೂಸರ್ ನೇಮ್ ಏನು ಬೇಕಾದರೂ ಕೊಡ್ಬೋದು, ನಾನು ಏನಾದರೂ ಒಂದು ಯೂಸರ್ ನೇಮ್ನ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಅಬೌಟ್ ಏನಾದರೂ ಬರಿಬೋದು. ಅದಾದಮೇಲೆ ಇಲ್ಲಿ ನೀವು ಮೇಲೆ ನೇಮ್ ಕೆಳಗೆ ಆನ್ಲೈನ್ ಕಾಣಬೇಕು ಅಥವಾ ಟೈಪಿಂಗ್ ಅಂತ ಕಾಣಬೇಕು, ಏನು ಕಾಣಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋ. ಇವಾಗ ನಾನು ಜಸ್ಟ್ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ನೋಡ್ತಿರ್ಬೋದು ಫಸ್ಟಿಗೆ ಒಂದು ಕಾಂಟ್ಯಾಕ್ಟ್ ಕ್ರಿಯೇಟ್ ಆಗಿದೆ. ಓಕೆ, ಇವಾಗ ನೀವು ಬ್ಯಾಕ್ಗ್ರೌಂಡ್ನ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ಸೈಡ್ಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇದು ನೀವು ಕೆಳಗಡೆ ನೋಡ್ತಿರ್ಬೋದು ಎಡಿಟ್ ಆಪ್ಷನ್ ಇದೆ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೇಂಜ್ ವಾಲ್ ಪೇಪರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಅದು ಪರ್ಮಿಷನ್ನ ಕೇಳುತ್ತೆ, ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಗ್ಯಾಲ್ರಿನ ಓಪನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವುದಾದ್ರೂ ಒಂದು ಇಮೇಜ್ನ ಆ್ಯಡ್ ಮಾಡೋದಿದ್ರೆ ಬ್ಯಾಕ್ಗ್ರೌಂಡ್ಗೆ ಆ ಇಮೇಜ್ನ ನೀವು ಈಗ ಸಿಂಪಲಾಗಿ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ನಾನು ಈ ರೀತಿ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೋದಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕ್ರಾಪ್ ಆ್ಯಂಡ್ ಸೇವ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಓಕೆ, ಇಲ್ಲಿ ನೀವು ಯಾವ ರೀತಿ ಚಾಟಿಂಗ್ನ ಮಾಡಬೇಕಂದ್ರೆ ಇವಾಗ ನಾನು ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಹಾಯ್ ಅಂತ ಟೈಪ್ ಮಾಡಿದರೆ ನಿಮಗೆ ಅದು ಎರಡು ರೀತಿ ಆಪ್ಷನ್ನ ಕೊಡುತ್ತೆ. ಒಂದು ನೀವು ಸೆಂಡ್ ಮಾಡಿದ್ದು, ಹಾಗೆ ಇನ್ನೊಂದು ಅವ್ರ ಕಡೆಯಿಂದ ಬರೋದು. ಇವಾಗ ಎರಡೂ ನಾವೇ ಮಾಡ್ಕೋಬೋದು. ಇವಾಗ ನಾನು ನೋಡಿ ಅವ್ರ ಕಡೆಯಿಂದ ಬರೋ ಮೆಸೇಜ್ನೂ ಕೂಡ ನಾನೇ ಇಲ್ಲಿ ಸೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಕಡೆಯಿಂದ ನಾವೇ ಕೂಡ ಮೆಸೇಜ್ನ ಸೆಂಡ್ ಮಾಡ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ಮತ್ತೆ ಹಲೋ ಅಂತ ಟೈಪ್ ಮಾಡ್ತೀನಿ, ಇಲ್ಲಿ ರೈಟ್ ಸೈಡ್ ಇರಲೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ಮತ್ತೆ ಏನಾದರೂ ಒಂದು ಅವ್ರ ಕಡೆಯಿಂದ ಸೆಂಡ್ ಮಾಡಿಸ್ಕೊಂಡು ಯಾವ ರೀತಿ ಅಂದರೆ ಲೆಫ್ಟ್ ಸೈಡಲ್ಲಿರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇರ್ತೀನಿ, ಆರಾಮಾಗಿ ಸೆಂಡ್ ಮಾಡ್ಬೋದು. ಓಕೆ, ಇವಾಗ ಇದನ್ನ ಯಾವ ರೀತಿ ರೆಕಾರ್ಡ್ ಮಾಡ್ಕೋಬೇಕಂದ್ರೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಸ್ಕ್ರೀನ್ ರೆಕಾರ್ಡರ್ ಅಂತ ಟೈಪ್ ಮಾಡಿ ಯಾವುದಾದ್ರೂ ಒಂದು ಸ್ಕ್ರೀನ್ ರೆಕಾರ್ಡರ್ನ ಇನ್ಸ್ಟಾಲ್ ಮಾಡ್ಕೋದೆ. ನಾನು ಯಾವುದು ಇನ್ಸ್ಟಾಲ್ ಮಾಡ್ಕೋತಾ ಇಲ್ಲ, ಸಿಂಪಲಾಗಿ ಇಲ್ಲಿ ಮೊಬೈಲಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡರ್ ಇರುತ್ತೆ, ಅದನ್ನು ನಾನು ಓಕೆ ಫ್ರೆಂಡ್ಸ್. ಇವಾಗ ನೀವು ವಾಟ್ ಸ್ಮೋಕ್ ಅಪ್ಲಿಕೇಶನ್ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಸ್ಕ್ರೀನ್ ರೆಕಾರ್ಡರ್ ಮತ್ತು ಆ ವಾಟ್ ಸ್ಮೋಕ್ ಅಪ್ಲಿಕೇಶನ್ ಎರಡೂ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಾದ್ಮೇಲೆ ಅಲರ್ಟ್ ಮೆಸೇಜ್ನ ಓಪನ್ ಮಾಡ್ಕೋದಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ರೊಜೆಕ್ಟ್ ಆಪ್ಷನ್ ಮೇಲೆ ಹೋಗ್ಬಿಟ್ಟು ನೀವು ನಮ್ಮ ವೆಬ್ಸೈಟಿಂದ www.mkstudioediting.com ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಫಸ್ಟ್ಗೆ ನಮ್ಮ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಈ ವಿಡಿಯೋ ಪ್ರಿಸೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬುಕ್ ಮಾರ್ಕ್ ಬೈ MK Studio Editing ಅಂತ ಪ್ರಿಸೆಟ್ ಇರುತ್ತಲ್ಲ, ಅದನ್ನ ನೀವು ಓಪನ್ ಮಾಡ್ಕೋದಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮುಂದೆ ನಾನು ಬ್ಲಿಂಕ್ ಮತ್ತು ಎಫೆಕ್ಟ್ಸ್ ಎಫೆಕ್ಟ್ ಈ ರೀತಿ ಎಲ್ಲ ಕೆಲವೊಂದಿಷ್ಟು ಮಾರ್ಕ್ನ ಮಾಡಿರ್ತೀನಿ. ಅದೇನಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇವಾಗ ನೀವು ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದ ಮೇಲೆ ಪ್ಲಸ್ ಎಕ್ಮೇ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗಿ. ಅದಾದಮೇಲೆ ಇವಾಗ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿರೋ ವೀಡಿಯೋನ ಆ್ಯಡ್ ಮಾಡ್ಕೋದಿ. ನಾನು ಇಲ್ಲಿ ಮೊದಲಿಗೆ ಹೇಳ್ತಾ ಇದ್ದೀನಿ, ನೀವು ಈ ಸ್ಕ್ರೀನ್ ರೆಕಾರ್ಡ್ರ್ ವೀಡಿಯೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ವೀಡಿಯೋ ನಿಮ್ಮ ಲೈಟ್ ಮೋಷನ್ ಲ್ಯಾಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋದಿ. ನಂದು ಕೂಡ ಆಗುತ್ತೆ, ಯಾರು ನಂದು 6 GB RAM ಇದ್ದರೂ ನಂದು ಕೂಡ ಆಗುತ್ತೆ. ಇನ್ನು 4 GB 2 GB ಇದ್ದವ್ರದ್ದಂತೂ ಆರಾಮಾಗಿ ಆಗಾಗುತ್ತೆ. ಒಂದು ಸ್ವಲ್ಪ ನೀವು ಕಂಟಿನ್ಯೂ ಹಾಗೆ ಮಾಡಿ ಇವಾಗ ನೀವು ಇದ್ರ ಸೈಜ್ನ ಇರುತ್ತೆ ಫುಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೋದಿ. ಓಕೆ, ಮಾಡ್ಕೊಂಡಾದ್ಮೇಲೆ ಇದನ್ನ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋದಿ. ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಂದ್ರೆ
ಈ ವಿಡಿಯೋನ ನೀವು 10 ಸೆಕೆಂಡ್ ಹೊರಗಡೆನೆ ಮುಗಿಸ್ಬೇಕಾಗುತ್ತೆ. ಯಾವ ರೀತಿ ಅಂದರೆ ಒಂದು ಸ್ವಲ್ಪ ಚಾಟಿಂಗ್ ಅಂದರೆ ಲೇಟ್ ಆಗುತ್ತೆ, ಇಲ್ಲಿ ನಾವು ಟೈಪ್ ಮಾಡುವಾಗ ಒಂದು ಸ್ವಲ್ಪ ಲೇಟ್ ಆಗಿರುತ್ತೆ. ಆದರೆ ಇಲ್ಲಿ ನಾವು ವಿಡಿಯೋನ ಏನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಟ್ ಮಾಡಿ ಬೇಗನೆ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಅವಾಗ ಫಸ್ಟ್ಗೆ ಹಾಯ್ ಅನ್ನೋ ಒಂದು ಮೆಸೇಜ್ 5 ಸೆಕೆಂಡ್ ಬಂದಿದೆ. ಒಂದು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು 4 ಸೆಕೆಂಡ್ಗೆ ಹೋಗ್ಬಿಟ್ಟು ಲೆಫ್ಟ್ ಸೈಡಲ್ಲಿರೋ ಎಲ್ಲ ವಿಡಿಯೋನ ಕಟ್ ಮಾಡ್ತೀನಿ, ಇದನ್ನ ಸ್ಟಾರ್ಟಿಂಗಲ್ಲಿ ಹೋಗ್ಬಿಟ್ಟು ಈ ರೀತಿ ಆ್ಯಡ್ ಮಾಡ್ತೀನಿ. ಓಕೆ, ಸ್ಟಾರ್ಟಿಂಗಲ್ಲಿ 1 ಸೆಕೆಂಡ್ ಆದಮೇಲೇ ಈ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಬಂದಾಮೇಲೆ ಈ ವಿಡಿಯೋನ ಇಲ್ಲೇ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೆಕ್ಸ್ಟ್ ಮೆಸೇಜ್ ಎಲ್ಲಿಗೆ ಬರುತ್ತೆ ಅಲ್ಲಿವರೆಗೂ ಮುಂದೆ ಹೋಗೋಣ. ಓಕೆ, ಓಕೆ, ನೆಕ್ಸ್ಟ್ ಮೆಸೇಜ್. ಓಕೆ, ನೆಕ್ಸ್ಟ್ ಮೆಸೇಜ್ ಇಲ್ಲಿ ಮತ್ತೆ 5 ಸೆಕೆಂಡ್ ಬರುತ್ತೆ. ಇದಕ್ಕಿಂತ ಮುಂಚೆ ಇರೋ ಲೆಫ್ಟ್ ಸೈಡ್ ವಿಡಿಯೋನ ಇರುತ್ತೆ ಕಟ್ ಮಾಡ್ಕೊಣ, ಫಸ್ಟ್ ವಿಡಿಯೋಗೆ ಹೋಗ್ಬಿಟ್ಟು ಇದನ್ನ ಇರುತ್ತೆ ಕನೆಕ್ಟ್ ಮಾಡ್ಕೊಣ. ಓಕೆ, ಅವಾಗ ಫಸ್ಟ್ ವಿಡಿಯೋಗೆ ಇದನ್ನ ಇರುತ್ತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡ್ಬೋದು ಫಸ್ಟ್ ಮೆಸೇಜ್ ಆದಮೇಲೆ ಸೆಕೆಂಡ್ ಮೆಸೇಜ್ ಬೇಗ ಬರುತ್ತೆ. ಈ ರೀತಿ ನೀವು ಮುಂದೆ ಬರೋ ಎಲ್ಲ ಮೆಸೇಜ್ನ ಎಷ್ಟರೊಳಗಡೆ ಅಂದರೆ ಇಲ್ಲಿ ನಾನು ಮಾರ್ಕ್ನ ಮಾಡಿರ್ತೀನಿ, 11.19 ಸೆಕೆಂಡ್ ಒಳಗಡೆನೇ ಎಲ್ಲ ಮೆಸೇಜ್ನ ನೀವು ಕಂಪ್ಲೀಟ್ ಮಾಡ್ಕೋದಿ. ಓಕೆ, ಇವಾಗ ನಾನು ಫಸ್ಟ್ಗೆ ಎಲ್ಲ ಮೆಸೇಜ್ನ ಕರೆಕ್ಟಾಗಿ ಆ್ಯಡ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ಅವಾಗ ನೀವು ನೋಡ್ತಿರ್ಬೋದು ನಾನು ಈ ರೀತಿ ಎಲ್ಲ ಮೆಸೇಜ್ನ ಕಟ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ 10.26 ಸೆಕೆಂಡ್ ಬಂದುಬಿಟ್ಟು ನಾನು ಇಲ್ಲಿ ಒಂದು ಕೆಳಗಡೆ EFX ಎಫೆಕ್ಟ್ ಅನ್ನೋ ಒಂದು ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೋದಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೆಂಟ್ರಲ್ಲಿ ಒಂದು ಸಲ ಟ್ರಿಮ್ ಮಾಡ್ಕೋದಿ. ಓಕೆ, ಟ್ರಿಮ್ ಮಾಡ್ಕೊಂಡಾದ್ಮೇಲೆ ಅದಾದಮೇಲೆ ಅದಕ್ಕೂ ಮುಂಚೆ ಒಂದು ಕೆಲಸ ಏನು ಮಾಡಬೇಕಾಗುತ್ತೆ, ಇಲ್ಲಿ ಲಾಸ್ಟ್ ಮೆಸೇಜ್ ಇಲ್ಲಿ ಅದೋ ಎಮೋಜಿ ಬರುತ್ತೆ ನೋಡ್ತಿರ್ಬೋದು, ಆ ಎಮೋಜಿ ಮೆಸೇಜ್ ಬಂದ ತಕ್ಷಣ ನೀವು ಆ ವಿಡಿಯೋನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ನಂದು ಇಲ್ಲಿ ಆಲ್ರೆಡಿ ಟ್ರಿಮ್ ಆಗಿದೆ, ಕೆಲವೊಬ್ರದ್ದು ಇರುತ್ತೆ ಡೈರೆಕ್ಟಾಗಿ ಕಂಟಿನ್ಯೂ ಆಗಿದ್ದರೆ ಆ ಮೆಸೇಜ್ ಬಂದ ತಕ್ಷಣ ಸೆಂಟ್ರಲ್ಲಿ ಒಂದು ಸಲ ಟ್ರಿಮ್ ಮಾಡ್ಕೋದಿ. ಯಾರ್ದು ಟ್ರಿಮ್ ಡೈರೆಕ್ಟಾಗಿ ಬರುತ್ತೆ ಬರಲಿ, ನಂದು ಇವಾಗ ಡೈರೆಕ್ಟಾಗೆ ಬಂದಿದೆ. ಇವಾಗ ನೀವು ನೋಡಿ ಫಸ್ಟಿಗೆ ಲಾಸ್ಟ್ ಮೆಸೇಜ್ ಬಂದ ತಕ್ಷಣ ಇಲ್ಲೊಂದು ಟ್ರಿಮ್ ಮಾಡಬೇಕಾಗಿ ಬಂದಿತ್ತು, ಟ್ರಿಮ್ ಮಾಡಿದ್ದೀನಿ. ಓಕೆ, ಅವಾಗ ನೀವು ಏನು ಮಾಡಬೇಕಾಗುತ್ತಂದರೆ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋದಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಆ್ಯಂಡ್ ಲೈಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೆನ್ಸ್ ಅನ್ನೋ ಒಂದು ಎಫೆಕ್ಟ್ ಇದೆ. ಎಫೆಕ್ಟ್ನ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅದರ ವ್ಯಾಲ್ಯೂನ ಪೂರ್ತಿ ಇರುತ್ತೆ, -100 ಇಟ್ಕೋದಿ, -100 ಇಟ್ಕೊಂಡಾದ್ಮೇಲೆ ಲಾಸ್ಟ್ ಮೆಸೇಜ್ ಬಂದ ತಕ್ಷಣ ಸ್ಕ್ರೀನ್ ಎಲ್ಲ ಬ್ಲ್ಯಾಕ್ ಆಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ. ಓಕೆ, ಇವಾಗ ನೀವು ಇದೇ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಮುಂದೆ ಈ ಇಮೇಜ್ ಇದೆಲ್ಲ ಸಾರಿ ಮುಂದೆ ವಿಡಿಯೋದೆಲ್ಲ ಆಗಲೇ ಟ್ರಿಮ್ ಮಾಡಿರೋದು ಅದಕ್ಕೂ ಕೂಡ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೋದಿ. ಓಕೆ, ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತಂದ್ರೆ ಮತ್ತೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದಾದ್ಮೇಲೆ ಮತ್ತೆ ಪ್ಲಸ್ ಎಕ್ಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗಿ ನಾನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೇ ಪಿಕ್ಚರ್ ಥರ ಒಂದು ವಿಡಿಯೋ ಎಫೆಕ್ಟ್ನ ಕೊಟ್ಟಿರ್ತೀನಿ, ಆ ವಿಡಿಯೋ ಎಫೆಕ್ಟ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ವಿಡಿಯೋ ಎಫೆಕ್ಟ್ ಇರುತ್ತೆ. ಇದನ್ನ ಈ ರೀತಿ ಫುಲ್ ಸ್ಕ್ರೀನ್ಗೆ ಜೂಮ್ ಮಾಡ್ಕೋದಿ. ಜೂಮ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಆಪ್ಷನಲ್ಲಿ ಹೋಗ್ಬಿಟ್ಟು ಲೈಟ್ ಎಮ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ 11.19 ಸೆಕೆಂಡ್ ಬಂದುಬಿಟ್ಟು ಇವಾಗ ನೀವು ಇಲ್ಲಿ ಕಟ್ ಮಾಡಿರೋ ವಿಡಿಯೋದೆಲ್ಲ ಇಲ್ಲಿ EFX ಎಫೆಕ್ಟ್ ಅನ್ನೋ ಒಂದು ಟೆಕ್ಸ್ಟ್ ಮೇಲೆ ಒಂದು ವಿಡಿಯೋದೆಲ್ಲ ಆ ವಿಡಿಯೋಗೆ ಒಂದು ಎಫೆಕ್ಟ್ನ ಕೊಡಬೇಕಾಗುತ್ತೆ. ಹಾಗಾಗಿ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ EFX ಎಫೆಕ್ಟ್ MK ಸ್ಟುಡಿಯೋ ಎಡಿಟಿಂಗ್ ಅನ್ನೋ ಒಂದು ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅದು ಕೂಡ ವೆಬ್ಸೈಟಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೋದಿ. ಈ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ, ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೋದಿ. ಓಕೆ, ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ನ ಓಪನ್ ಮಾಡ್ಕೋದಿ. ಓಪನ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತಂದ್ರೆ ಮತ್ತೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಮತ್ತೆ ಇವಾಗ ನನ್ನ ಲೈಟ್ ಮೋಷನ್ ಲ್ಯಾಗ್ ಆಗ್ತಾ ಇದೆ. ಓಕೆ, ಅವಾಗ ಫಸ್ಟ್ ಮೆಸೇಜ್ ಬಂದ ತಕ್ಷಣ ಒಂದು ವಾಟ್ಸಾಪ್ ನೋಟಿಫಿಕೇಶನ್ ಸೌಂಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಪ್ಲಸ್ ಎಕ್ಕೆ ಕ್ಲಿಕ್ ಮಾಡಿ ಆಡಿಯೋ ಆಪ್ಷನಲ್ಲಿ ಹೋಗ್ಬಿಟ್ಟು ನನ್ನ ಕಡೆ ಒಂದು ವಾಟ್ಸಾಪ್ ನೋಟಿಫಿಕೇಶನ್ ಆಡಿಯೋ ಇದೆ, ಅದನ್ನ ನಾನು ನಿಮಗೆ ಕೂಡ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಓಕೆ, ಅವಾಗ ನೀವು ನೋಡ್ತಿರ್ಬೋದು ಈ ರೀತಿ ವಾಟ್ಸಾಪ್ ನೋಟಿಫಿಕೇಶನ್ ಸೌಂಡ್ನ ಆ್ಯಡ್ ಮಾಡಿದ್ದೀನಿ. ಈ ಸೌಂಡ್ನ ನೀವು ಯಾವಾಗ ಆ್ಯಡ್ ಮಾಡಬೇಕಂದ್ರೆ ಕರೆಕ್ಟಾಗಿ ಮೆಸೇಜ್ ಬಂದ ತಕ್ಷಣ ಈ ಸೌಂಡ್ನ ಅಲ್ಲಿ ಕರೆಕ್ಟಾಗಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಮಾಡ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಮೆಸೇಜ್ ಬಂದ ತಕ್ಷಣ ಇದೇ ಸಾಂಗ್ನ ಸೆಲೆಕ್ಟ್ ಮಾಡ್ಕೋದಿ. ಇಲ್ಲಿ ಮೇಲೆ ಕಾಪಿ ಆಪ್ಷನ್ ನೋಡ್ಬಿಟ್ಟು ಕಾಪಿ ಲೇಯರ್ ಮಾಡ್ಕೋ, ಆದಾದ್ಮೇಲೆ ಮತ್ತೆ ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಇದೇ ರೀತಿಯ ಸೌಂಡ್ ಕ್ಲಿಪ್ನ ಎಲ್ಲ ಮೆಸೇಜ್ಗಳಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋದಿ. ಓಕೆ, ಈ ರೀತಿ ಎಲ್ಲ ಆಡಿಯೋ ಕ್ಲಿಪ್ನ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ರೆಕ್ಟ್ಯಾಂಗಲ್ ಶೇಪ್ನ ಕೊಟ್ಟಿರ್ತೀನಿ. ಈ ರೆಕ್ಟ್ಯಾಂಗಲ್ ಶೇಪ್ ಸೈಡ್ಗೆ ಇರುತ್ತೆ, ಟ್ಯಾಪ್ ಮಾಡಿಬಿಟ್ಟು ಇದನ್ನ ಮೇಲೆ ತೊಗೊಂಡ್ಬನ್ನಿ. ಇದು ಬ್ಲಿಂಕ್ ಎಫೆಕ್ಟ್ ಇರುತ್ತೆ, ಈ ರೀತಿ ಬ್ಲಿಂಕ್ ಆಗುತ್ತೆ. ಓಕೆ, ಇವಾಗ ಬ್ಲಿಂಕ್ ಆದಮೇಲೆ ಇವಾಗ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ 11.20 ಸೆಕೆಂಡ್ ಬನ್ನಿ. ಬಂದಾದಮೇಲೆ ಪ್ಲಸ್ ಎಕ್ಕೆ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಬಿಟ್ಟು ನಾನು ಈ ರೀತಿ ಒಂದು ವಿಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ. ಈ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೋದಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ಎಫೆಕ್ಟ್ಸ್ ಆಪ್ಷನಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೆನ್ಸ್ ಅನ್ನೋ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಬಿಟ್ಟು ಇದರ ವ್ಯಾಲ್ಯೂನ
ಓಕೆ. ಇವಾಗ ನೀವು ಏನು ಮಾಡಬೇಕಂದ್ರೆ ಒಂದು ಸ್ಟೆಪ್ ಬ್ಯಾಕ್ ಹೋಗಿ, ಬ್ಯಾಕ್ ಹೋದಾದಮೇಲೆ ವಿ ಎಫ್ ಎಕ್ಸ್ ಎಫೆಕ್ಟ್ನ ಓಪನ್ ಮಾಡ್ಕೋ. ಇಲ್ಲಿ ಸೆಕೆಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೋದಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ನ ಓಪನ್ ಮಾಡ್ಕೋದಿ. ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಗಲೇ ನಾನು ಒಂದು ವೀಡಿಯೋನ ಟ್ರಿಮ್ ಮಾಡೋಕೆ ಇದೆ. ಓಕೆ, ಇಲ್ಲಿ ಫಸ್ಟ್ ಟ್ರಿಮ್ ಮಾಡಿರೋ ವೀಡಿಯೋ ಇದೆಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ನಿಮ್ಗೆ ಈ ರೀತಿ ವೀಡಿಯೋ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಯಾರಿಗಾದರೂ ವೀಡಿಯೋ ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಬಂದರೆ ಏನು ಮಾಡಬೇಕಂತಂದ್ರೆ, ಈ ವೀಡಿಯೋನ ಫಸ್ಟ್ಗೆ ರೆಡಿ ಮಾಡಿ ಇಟ್ಕೋದಿ. ಇಟ್ಕೊಂಡಾದ್ಮೇಲೆ ಯಾರಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಯಾರಿಗೂ ಎಕ್ಸ್ಪೋರ್ಟ್ ಆಗಲಿಲ್ಲ ಅಂದರೆ ಏನು ಮಾಡಬೇಕಂದ್ರೆ, ಪ್ರೊಜೆಕ್ಟ್ನ ಫಸ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೋದೆ. ಅದಾದಮೇಲೆ ಅರ್ಧ ಗಂಟೆ ಮೊಬೈಲ್ನ ಮುಟ್ಟೋಕೆ ಹೋಗ್ಬಿಡಿ, ಮೊಬೈಲ್ನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡಿ. ಓಕೆ, ಇಟ್ಟಾದಮೇಲೆ ಆಮೇಲೆ ಮತ್ತೆ ಆ ಲೈಟ್ ಮಷೀನ್ನ ಓಪನ್ ಮಾಡಿಬಿಟ್ಟು ಪ್ರೊಜೆಕ್ಟ್ನ ಓಪನ್ ಮಾಡ್ಕೋಕೆ ಹೋಗ್ಬಿಡಿ. ಆ ಪ್ರೊಜೆಕ್ಟ್ ಮೇಲೆ ಇರುತ್ತೆ ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡ್ಕೋ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟ್ ಎಕ್ಸ್ಪೋರ್ಟ್ ಮಾಡಿ ಆ ಪ್ರೊಜೆಕ್ಟ್ನ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಅದಾದಮೇಲೆ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಮತ್ತಷ್ಟು ಕನ್ನಡ ಎಡಿಟಿಂಗ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿ.